ಧರ್ಮಾಧ್ಯಕ್ಷರೇ, ಧರ್ಮ ಗುರುಗಳೇ, ಎಲ್ಲ ಅತಿಥಿಗಳೇ, ಸೇರಿರುವಂಥ ಬಂಧುಗಳೇ, ನಾನು ಕಾಸರಗೋಡಿನವಳು, ನಾನು ಮಂಜೇಶ್ವರ ಕ್ಷೇತ್ರದವಳು, ಇಲ್ಲೇ ಪೆರ್ಲದಲ್ಲಿ ಹುಟ್ಟಿ ಬೆಳೆದವಳು, ಇಲ್ಲೇ ಹತ್ತಿರದ ಕಡುಮಾರ್ನಲ್ಲಿ ನನ್ನ ಜನನಾಗಿತ್ತು ಅಂತ ಊರಿಗೆ ಇವತ್ತು ವಾಪಸ್ಸೊಮ್ಮೆ ಬಂದಿದ್ದೇನೆ ಅಂತ ಅನಿಸ್ತಾ ಇದೆ. ಅಂಥ ಒಂದು ಸುಂದರ ವಾತಾವರಣದಲ್ಲಿ ಒಂದು ಕಳೆದ ವರ್ಷ ಒಂದು ದಿನ ಯಾವುದೋ ಒಂದು ಟಿ ವಿ ಚಾನೆಲ್ನವರು ಒಂದು ಜೋಸೆಫಿಗೆ ನನ್ನ ಕೈಯಿಂದ ಸನ್ಮಾನ ಮಾಡಿಸಿದರು. ವಿಷಯ ಏನು ಅಂತ ಗೊತ್ತಿರಲಿಲ್ಲ, ಹೊತ್ತು ಬಹಳ ಆಗಿತ್ತು, ಸನ್ಮಾನ ಮಾಡಿ ಹೋಗಿದ್ದೆ. ಹೋಗಿ ಒಂದೆರಡು ದಿನದಲ್ಲಿ ಅವರ ಸಹೋದರ ನಮ್ಮದೇ ಪುತ್ತೂರಿನ ಫಾದರ್ ಜಾನ್ ಅವರು, ಅಕ್ಕ ಎನ್ನ ಅಣ್ಣನ ಸನ್ಮಾನ ಮಾಡ್ತಾರೆ ಅಂತ ಹೇಳಿದರು. ಅವತ್ತಿಂದ ಬಹುಶಃ ಜೋಸೆಫ್ ಅವರ ಸ್ವಲ್ಪ ಸ್ವಲ್ಪ ವಿಚಾರ ಗೊತ್ತಾಗಲಿಕ್ಕೆ ಪ್ರಾರಂಭ ಆಯಿತು. ಪುತ್ತೂರಿನಲ್ಲಿ ಭಾರೀ ವರ್ಷಗಳಿಂದ ಒಂದು ವ್ಯಕ್ತಿ ಹುಚ್ಚನಾಗಿ ಇಡೀ ತಲೆಯನ್ನೆಲ್ಲ ಬಿಕ್ಕಿ ಹಾಕಿ ಬಹುಶಃ ಮನುಷ್ಯರಿಗೆ ಭಯ ಹುಟ್ಟಿಸುವಂತಹ ದಾನವನ ರೀತಿಯಲ್ಲಿ ಅಡ್ಡಾಡ್ತಾ ಇದ್ರು. ಮಕ್ಕಳು ಯಾರಿಗೂ ಏನು ತೊಂದರೆ ಮಾಡ್ತಾ ಇರಲಿಲ್ಲ, ಆದರೆ ಮಕ್ಕಳೆಲ್ಲ ಅಥವಾ ನಾವಾದರೂ ನೋಡಿ ಹೆದರುತ್ತಿದ್ದೆವು. ಅಂಥ ವ್ಯಕ್ತಿಯನ್ನು ಇಲ್ಲಿ ತಂದು ದಾನವ ಸ್ವರೂಪಿಯನ್ನು ಮಾನವ ಸ್ವರೂಪಿಯಾಗಿ ಮಾಡಿದಂತಹ ದೈವತ್ವವನ್ನು ಹೊಂದಿದವರು ಜೋಸೆಫ್ ಅಂತ ನನಗೆ ಆಗ ಅನಿಸಿತು. ನಮ್ಮ ಪುತ್ತೂರಿನ ನಾಲ್ಕು ಜನರನ್ನು, ಎಲ್ಲರ ಹೆಸರು ನನಗೆ ಮರ್ತೋಗಿದೆ, ಜೋಸೆಫಿಗೆ ನೆನಪಿರ್ಬೋದು. ಒಬ್ಬರು ಬಹುಶಃ ಲಕ್ಷ್ಮಣ್ ಅಂತ ಒಬ್ಬರು, ಅವರು ಇವತ್ತು ಸಂಸಾರಿ ಆಗಿದ್ದಾರೆ. ರಾಮ ಅವರು ಮನೆಯಲ್ಲಿ ಕೂತು ವಾಪಸ್ ಏನೋ ಇದು ಮರುಕಳಿಸೋದು ಬೇಡ ಅಂತ ವಾಪಸ್ ಇಲ್ಲೇ ಇದ್ದಾರೆ, ಮಾತಾಡಿದ್ದಾನೆ. ಇಂಥ ನನಗೆ ಅನಿಸೋದು, ಮನೆಯಲ್ಲಿದ್ದವನಿಗೆ ತನ್ನದೇ ಮನೆಯವನ ಮಾನಸಿಕ ವೇದನೆಯನ್ನು ತಿಳಿದುಕೊಳ್ಳಲಾಗದಾಗ ಆ ಮನಸ್ಥಿತಿ ವಿಕೋಪಕ್ಕೆ ಹೋದಾಗ ಆತ ಮಾನಸಿಕ ರೋಗಿಯಾಗಿ ಹಾದಿ ಬೀದಿಯಲ್ಲಿ ತಿರುಗಾಡುವಂತಹ ಸಂದರ್ಭ ಬರ್ತದೆ. ಅಂತಹ ವ್ಯಕ್ತಿಗಳನ್ನು ಮನೆಯವರಿಗೆ ಗೊತ್ತಿದ್ರೂ ವಾಪಸ್ಸು ಕರೆತರುವಂತಹ ಪ್ರಯತ್ನ ಮಾಡದಿರುವಾಗ ಆ ವ್ಯಕ್ತಿಯನ್ನು ತಂದು ತನ್ನ ಸ್ನೇಹಾಲಯ ಇರಿಸಿ ಅವರಿಗೆ ಸ್ನೇಹವನ್ನು ಕೊಟ್ಟು ಪ್ರೀತಿಯನ್ನು ಕೊಟ್ಟು ಒಂಥರ ಕುಷ್ಠರೋಗಿಗಳನ್ನು ತೆರಸ ಹೇಗೆ ಸೇವೆ ಮಾಡಿದ್ರ, ಅಂತಹ ಮನಸ್ಥಿತಿ ಇಲ್ಲದವರನ್ನು ಮನೋರೋಗವನ್ನು ನಿವಾರಣೆ ಮಾಡಿ ಅವರನ್ನು ಒಂದು ವ್ಯಕ್ತಿಯಾಗಿ ರೂಪಿಸುವಲ್ಲಿ ಬಹುಶಃ ಜೋಸೆಫ್ ಅವರು ಮತ್ತು ಅವರ ಬಳಗ ಮಾಡಿದಂತಹ ಕೆಲಸ ಶ್ಲಾಘನೀಯ ಅಂತ ಹೇಳುವುದನ್ನು ನಾವೆಲ್ಲರೂ ಒಪ್ಪಿಕೊಳ್ಬೇಕಾಗ್ತದೆ. ಬಹುಶಃ ಕೇರಳ ಸರ್ಕಾರದ ಬಗ್ಗೆ ನನಗೆ ಬಹಳಷ್ಟು, ನಾನು ಇಲ್ಲೇ ಹುಟ್ಟಿ ಬೆಳೆದರೂ ಮದುವೆ ಆದಮೇಲೆ ಸಂಪರ್ಕ ಬಿಟ್ಟು ಹೋದ ಕಾರಣ ಕಾನೂನಿನ ಬಗ್ಗೆ ಪ್ರಜ್ಞೆ ಇಲ್ಲ. ಆದರೆ ಕರ್ನಾಟಕದಲ್ಲಿ ಇವತ್ತು ಜೋಸೆಫ್ ಏನು ಮಾಡ್ತಾರ, ಅದೇ ರೀತಿ ಭಿಕ್ಷುಕರನ್ನು ಆ ಮಾನಸಿಕ ಸ್ಥಿತಿ ಸರಿ ಇಲ್ಲದವರನ್ನು ಹಾಗೂ ವೃದ್ಧರನ್ನು ಸೇರಿಸುವಂತಹ ನಿರಾಶ್ರಿತರ ಕಾಲೋನಿ ಅಂತ ಇರ್ತದೆ. ಅಲ್ಲಿ ಸರ್ಕಾರದ್ದೇ ಕೆಲವು ಅಧಿಕಾರಿಗಳು ಇರ್ತಾರೆ. ಆದರೆ ಬಹುಶಃ ಇವರು ನೋಡಿಕೊಂಡಷ್ಟು ಚೆನ್ನಾಗಿ, ಇವರು ನೋಡಿಕೊಂಡಷ್ಟು ಪ್ರೀತಿಯಿಂದ, ಹಾಗೇನೆ ಇವರಿಗೂ ಕೊಟ್ಟಂಥ ವಿಶ್ವಾಸ ನಂಬಿಕೆಗಳಿಂದ ಆ ಜನನ ನೋಡಿಕೊಳ್ತಾ ಇಲ್ಲ. ಸಂಬಳಕ್ಕಾಗಿ ಅಲ್ಲಿ ದುಡಿತಾರೆ, ಮನುಷ್ಯತ್ವಕ್ಕಾಗಿ ಇಲ್ಲಿ ದುಡಿತಾರೆ ಅಂತ ಹೇಳುವಂಥ ವ್ಯತ್ಯಾಸವನ್ನು ನಾನು ಇಲ್ಲಿ ಕಾಣ್ತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ಬಹುಶಃ ಇಲ್ಲೂ 4 ಗಂಟೆಗೆ, ಪುತ್ತೂರಲ್ಲೂ 4 ಗಂಟೆಗೆ ಒಂದೇ ಕಾರ್ಯಕ್ರಮ ಬೇರೆ ಬೇರೆ ಇತ್ತು, ಆದರೂ ನನ್ನ ಕ್ಷೇತ್ರವನ್ನು ಬಿಟ್ಟು ನಮ್ಮ ರಫೀಕ್ ಹೇಳಿದಾಗೆ, ರಫೀಕೋ ಒಂದು ಸಾಧಕ ಅಂತ ರಫೀಕನ್ನು ಇಲ್ಲಿ ಹೇಗೆ ಕಂಡು ಹುಡುಕಿ ತಂದಿರಿ ಅಂತ ನನಗೆ ಗೊತ್ತಾಗಿಲ್ಲ. ಮೊಹಮ್ಮದ್ ರಫೀಕ್ ಸಂಗೀತದವರಲ್ಲ, ಮತ್ತೆಲ್ಲದರಲ್ಲಿದ್ದಾರೆ, ಸಂಗೀತ ಹಾಡ್ತಾರ ಗೊತ್ತಿಲ್ಲ. ಅವರು ಹೇಳಿದಾಗೆ ಇವತ್ತು ಈ ಪರಿವರ್ತನೆಯ ಸ್ನೇಹಾಲಯ ಇಡೀ ಒಂದು ದಿನ ತೆರೆಸ್ ಅವರ, ಮದರ್ ತೆರೆಸನವರ ಆ ಒಂದು ಆಶ್ರಮದಾಗೆ ಜಾತಿ ಮತ ಪಕ್ಷ ಭೇದ ಬಿಟ್ಟು ಇಡೀ ಒಂದು ಸಮಾಜದಲ್ಲಿ
ಮಾನವನಲ್ಲಿ ದಾನವತ್ವವನ್ನು ಕಳೆದು ಮಾನವನನ್ನು ದೇವತ್ವದ ಕಡೆಗೆ ತಗೊಂಡು ಹೋಗುವಂತಹ ಕೇಂದ್ರ ಇದಾಗಲಿ. ಅದಕ್ಕೆ ಧರ್ಮಾಧ್ಯಕ್ಷರು ಮಾಡಿದ ಆಶೀರ್ವಾದ, ಮುಂದೆ ಗುರುಗಳು ಮಾಡಲಿಕ್ಕಿರುವಂತಹ ಆಶೀರ್ವಾದಗಳು ಸದಾ ನಮ್ಮಂಥವರ ಪ್ರೀತಿ ವಿಶ್ವಾಸ ನಿಮ್ಮೊಂದಿಗೆ ಯಾವತ್ತೂ ಇದೆ ಅಂತ ಹೇಳ್ತಾ ನನಗೆ ಮುಂದೆ ಹೋಗ್ಲಿಕ್ಕೂ ನೀವೆಲ್ಲ ಅನುವು ಮಾಡಿ ಕೊಡಬೇಕು ಅಂತ ಕೇಳ್ತಾ ಎಲ್ರಿಗೂ ವಂದನೆಗಳು, ಅಭಿನಂದನೆಗಳು, ಧನ್ಯವಾದಗಳು.